ಅಯ್ಯೋ 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 ವಾ ಎಲ್ಲಾ ಕ್ಯಾರೆಕ್ಟರ್ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ ಏನು ಅಂಕಲ್ ಇನ್ನೇನಾಗುತ್ತೆ ಅಮ್ಮ ಅವ್ರನ್ನ ವಿಲ್ಲನ್ನು ಕಿಡ್ನಾಪ್ ಮಾಡಾಯ್ತು ಮರಕ್ಕೆ ತಗೊಂಡೋಗಿ ಕಟ್ಟಾಕಾಯ್ತು ನಿಮ್ಮ ಹತ್ರ ಇರೋ ದುಡ್ಡನ್ನು ತಗೊಂಡೋಗಿ ಕೊಟ್ರೇನೆ ಅಮ್ಮ ಅವ್ರನ್ನ ಬಿಡ್ತಾನೆ ಇಲ್ಲ ಅಂದ್ರೆ ಅಮ್ಮ ಅವ್ರನ್ನ ಸಾಯಿಸ್ಬಿಡ್ತಾನೆ ಅಯ್ಯೋ ಅಮ್ಮ ಏನ್ ಮಾಡೋದು ಮೊದ್ಲು ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಚಂಡಾಲ್ ಕೊಟ್ಟು ಇವ್ರ ತಾಯಿನ ಬೆಳೆಸ್ಕೊಂಬನಿ ನೀನೇ ಚಾಣಕ್ಯನ ಮರಿಮಗಳು ಅಂತ ತಿಳ್ಕೊಂಡಿದ್ಯಾ ಹಾಗೆ ನೀನು ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ ನನ್ನ ಮಕ್ಕಳಿಗೆ ನಿನ್ನ ಮಕ್ಕಳೇ ತಂದು ಮದುವೆ ಮಾಡ್ಕೋಬೇಕು ಅಂತಿದ್ದೆ ಯಾಕೆ ನನ್ನ ಮಕ್ಕಳಿಗೆ ಎಲ್ಲೂ ಹೆಣ್ಣು ಸಿಗಲಿಲ್ಲ ಅಂತ ಅಲ್ಲ ಗಂಡು ಮಕ್ಕಳು ಇಲ್ದಿರೋ ನಿನ್ನ ಆಸ್ತಿನೆಲ್ಲ ಲಾಪಟಾಯಿಸ್ಬೇಕು ಅಂತ ಇನ್ನೊಂದು ಸೀಕ್ರೆಟ್ ಇದೆ ಕೇಳು ನನ್ನ ಮಕ್ಕಳು ನಿನ್ನ ಮಕ್ಕಳನ್ನ ಮದುವೆ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ ಏನ್ ಮಾಡ್ತಿದ್ರು ಕಬ್ಬಿನ ರಸ ಹೀರಿದ ಮೇಲೆ ಸಿಪ್ಪೇನ್ ಏನ್ ಮಾಡ್ಬೇಕು ಬಿಸಾಕ್ಬೇಕು ಇಲ್ಲ ಬೆಂಕಿ ಹಾಕಿ ಮೈ ಬಿಸಿ ಮಾಡ್ಕೋಬೇಕು ಅದನ್ನೇ ಮಾಡ್ತಿದ್ರು ಅಷ್ಟೇ ದುಷ್ಟ ನೀನ್ ನಿಂತವನ ನನ್ನ ಮಕ್ಕಳ ಜೊತೆ ನಿನ್ ಮಕ್ಕಳು ಮದುವೆ ಆಗ್ಲಿಲ್ವಲ್ಲ ಅದು ನನ್ ಪುಣ್ಯ ಮದುವೆ ಆಗಿದ್ರೇನಂತೆ ಒಟ್ಟಿಗೆ ಶೋಭನೆ ಮಾಡ್ಕೊಂಡ್ರ ಆಯ್ತು ಹುಡುಗಿರು ಸಿಗ್ತಾರೆ ಜೊತೆಗೆ ದುಡ್ಡಿಗೆ ದುಡ್ಡು ಸಿಗುತ್ತೆ ಏನಂತೀಯ ನಾನ್ ಸತ್ರು ನನ್ನ ಮಕ್ಕಳನ್ನ ನನ್ ದುಡ್ಡನ್ನ ನಿನ್ನಗ್ ಮಾತ್ರ ಸೇರಕ್ ಬಿಡಲ್ಲ ಮಿಸ್ಟರ್ ಸುರೇಂದ್ರ ಓಹೋ ಕರೋಡ್ಪತಿಗಳೇ ಬಂದ್ಬಿಟ್ರಾ ಬನ್ನಿ ಬನ್ನಿ ದುಡ್ಡು ತಂದಿದ್ದೀರಾ ಛೀ ಬೆಂಕಿ ಬಿತ್ತು ನಿಮ್ ಬುದ್ಧಿಗೆ ಸಾಯೋ ಸ್ಥಿತಿಲಿ ದುಡ್ಡು ದುಡ್ಡು ಅಂತ ಬಡ್ಕೋತಿರಲ್ಲ ಮನುಷ್ಯನಿಗೆ ದುಡ್ಡಿನ ಆಸೆ ಇರ್ಬೇಕು ಆದ್ರೆ ಇಷ್ಟೊಂದು ಇರಬಾರ್ದು ಉಗಿರಿ ಸರ್ ಮಕ ತುಂಬಾ ಥೂ ಅಂತ ಉಗಿರಿ ಸರ್ ನಾನು ಬಡ್ಕೊಂಡೆ ನನ್ನ ಮಾತೆ ಕೇಳಲಿಲ್ಲ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿ ಪ್ರೇಮ ಕರುಣೆ ಸ್ನೇಹದ ಬಗ್ಗೆ ಹೇಳ್ಕೊಡ್ಬೇಕು ಆದ್ರೆ ನೀವು ನಿಮ್ಮ ಮಕ್ಕಳಿಗೆ ದುಡ್ಡು ದುರಾಸೆ ದುರಹಂಕಾರ ಇವುಗಳು ಹೇಳ್ಕೊಟ್ರಿ ದುಡ್ಡುಗೋಸ್ಕರ ತನ್ನ ಹೆಣ್ಮಕ್ಳು ಬಾಳ್ನ ಹಾಳ್ ಮಾಡಕ್ಕೂ ಹಿಂದೆ ಮುಂದೆ ನೋಡದೆ ಇರೋ ನಿಮ್ಮಂತ ಹೆಂಗಸರು ಮನುಷ್ಯತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಇದ್ದಾಗೆ ಅಮ್ಮ ನಾವು ಇಷ್ಟೆಲ್ಲ ತುಂಬಾ ತಪ್ಪು ಮಾಡಿದ್ವಿ ದುಡ್ಡಿಗಿಂತ ಮುಖ್ಯವಾದ್ದು ಜೀವನದಲ್ಲಿ ತುಂಬಾ ಇದೆ ನೀನು ಈ ದುಡ್ಡಿನ ಮೋಹದಿಂದ ಹೊರಗಡೆ ಬಾಮ ಆಗ ನಿನಗೂ ಈ ಸೊಗಸಾದ ಪ್ರಪಂಚ ಕಾಣಿಸುತ್ತೆ ನಮ್ಮನ್ನ ಯಾಕಮ್ಮ ಈ ರೀತಿ ಬೆಳೆಸ್ದೆ ಈಗ್ಲೂ ಕಾಲ ಮಿಂಚಿಲ್ಲ ಇನ್ನಾದ್ರೂ ಬದಲಾಯಿಸ್ಕೊಮ್ಮ ಇಲ್ಲ ಅಂದ್ರೆ ನಾವು ನಿನ್ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಅಮ್ಮ ಈ ನಿನ್ ದುಡ್ಡಿನ ಆಸೆನೆ ನಿನಗೆ ಸ್ಥಿತಿ ತಂದಿರೋದು ನನಗೆ ಕ್ಷಮಿಸ್ಬಿಡಿ ನನಗೆ ಕ್ಷಮಿಸ್ಬಿಡಿ ಅಳಿಯಂದ್ರೆ ನನ್ನ ತಪ್ಪು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ನನಗೆ ಕ್ಷಮಿಸ್ಬಿಡಿ ನಿಜವಾಗ್ಲೂ ನೀವು ನೀವೇ ಮಾತು ಹೇಳ್ತಿದ್ದೀರಾ ಹೌದು ಇಷ್ಟು ದಿವಸ ನನಗೆ ಶ್ರೀಮತ್ಗೆ ಪೊರೆ ಬಂದಿತ್ತು ಅದಕ್ಕೆ ನೀವು ಚಿಕಿತ್ಸೆ ಕೊಟ್ಟಿದ್ದೀರಾ ಆ ಪೊರೆ ಈ ಕಳ್ಚೋಗಿದೆ ನೋಡಿ ನನಗೋಸ್ಕರ ಈ ಪಾಪಿಗೆ ಅತ್ತಣ್ಣ ಕೊಡ್ಬೇಡಿ ನೀವು ನನ್ನ ಮಕ್ಕಳು ಚೆನ್ನಾಗಿ ಇರ್ಬೇಕು ನಿಮ್ಮಲ್ಲಿ ಇಷ್ಟೊಂದು ಬದಲಾವಣೆ ಆಯ್ತಲ್ಲ ಅಷ್ಟು ಸಾಕು ಇನ್ಮೇಲೆ ನೋಡ್ತಾ ಇರಿ ನಮ್ ಕರಾಮತ್ತಲ್ಲ ತಮಗೆ ಎಷ್ಟು ದುಡ್ಡು ಬೇಕು ಹಾಗೆ ಎಷ್ಟು ಕೋಟಿ ಬೇಕು ಅಂತ ಹೇಳ್ಬಿಟ್ರೆ ನನ್ನನ್ನೇನ್ ಗೇಲಿ ಮಾಡ್ತಾ ಇದ್ದೀರಾ ಏಯ್ ಏನಲೈ ಏನಲೈ ನೀನೇನ್ ಸೂಟು ಬೂಟು ಹಾಕೊಂಡಿರೋ ವೀರಪ್ಪನ ನೀನು ಕೇಳಿದ ತಕ್ಷಣ ದುಡ್ಡು ತಂದು ಕೊಟ್ಬಿಡಕ್ಕೆ ಏನ್ರ ಹೀರೋಗಳ ಏನೋ ಮಕಾನ್ ನೋಡ್ತಾ ಇದ್ದೀರಾ ಕೊಡ್ರ ಅವನಿಗೆ ಮಸಾಲೆನ ಒನ್ ಅ ಟೂ ಅ ತ್ರೀ ಆಕ್ಷನ್ ಬಿಡ್ರ ಬಿಡ್ರ ಸಿಂಗಪುರ ರಾಜ ಕುಳ ನೋಡಿದ್ಯಾ ಇಲ್ಲ ಕಳ್ಳ ಕುಳ ನೋಡಿದ್ಯಾ ಇಲ್ಲ
ಯಾವ ಕನ್ನಡಿಗನಯ್ಯ ನೀನು, ಯಾವ ಸಿನಿಮಾನು ನೋಡಿಲ್ಲ ಅಂತ್ಯ? ಏನಣ್ಣ ಚೆನ್ನಾಗಿದೀಯಾ? ಇಷ್ಟು ದಿವಸ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಏನ್ ಗೊತ್ತಾ ರಾಮಲಿಂಗಂ? ಅಮ್ಮ ಅವರೇ, ಇಷ್ಟು ದಿವಸ ಈ ಜೋಡಿಗಳು ದೂರ ಇದ್ರು, ಆದಷ್ಟು ಬೇಗ ಇವ್ರನ್ನ ಒಂದು ಮಾಡಬೇಕು. ರಾಮಲಿಂಗಂ, ಅಮ್ಮ ಅವರೇ, ನೀವೇನು ಯೋಜನೆ ಮಾಡಬೇಡಿ, ಊಮೆಲ್ಲ ರೆಡಿ ಆಗಿದೆ, ಅವರವರು ಸೇರ್ಕೋಬೇಕಷ್ಟೇ. ರಾಮಲಿಂಗಂ, ಅಮ್ಮ ಅವರೇ, ನನ್ನ ಫೇವರೇಟ್ ಅಲಿ ಅಲ್ಲಿ ಅಲ್ವಾ ತರಕ್ಕೆ ಹೋಗಿದ್ದಾನೆ. ಹೌದಾ? ಏನೋ ನಲ್ಲಿಗೆ ಬರ್ತಾನೆ. ಅಯ್ಯೋ, ನಾನ್ ಪರ್ಮಿಷನ್ ಕೊಟ್ಟಿದ್ರು, ಇವ್ರು ಹೀಗೆ ನಿಂತಿದಾರಲ್ರಿ, ಬೇಗ ಹೋಗಿ, ಆದಷ್ಟು ಬೇಗ ನನ್ನ ಮೊಮ್ಮಕ್ಕಳನ್ನ ಆಡಿಸ್ಬೇಕು. ಅಮ್ಮವ್ರೇ, ನೀವೇನು ಯೋಚನೆ ಮಾಡಬೇಡಿ, ಮೊಮ್ಮಕ್ಕಳನ್ನ ನೀವು ಆಡಿಸ್ಬೇಕು ತಾನೆ. ಆರಾಮ್ ರೀಮ್ ರೋ. ಇನ್ನೇನು, ನೀವು ಪರ್ಮಿಷನ್ ಕೊಟ್ರಲ್ಲ ಮೊಮ್ಮಕ್ಕಳಾಗ್ಲಿ ಅಂತ. ತದಿಕೇಣ ತೋಮ್ ತದಿಕೇಣ ತೋಮ್. ಯಾರಿಗೆ ಬೇಡ ದುಡ್ಡು? ಮೂವತ್ತರದ ಐವತ್ತು, ಮೂವತ್ತರದ ಐವತ್ತು, ಬಾಲ್ಕನಿ ಐವತ್ತು, ಸೆಕೆಂಡ್ ಕ್ಲಾಸ್ ಮೂವತ್ತು. ದುಡ್ಡು ಹಾಕಿ. ಹಲೋ, ನಿಮ್ಗೆ ಯಾವ ಕ್ಲಾಸ್ ಬೇಕು? ಯಾಕೆ ನೋಟ್ ಇಲ್ವಾ? ನೋಟ ನೋಟ್ ಬೇಕಾ ನಿನಗೆ? ಆ ನೋಟು ನಾನೇ. ನನಗೆ ಮೂರು ಕ್ಲಾಸ್ ಬೇಕು.